ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಡೈಲಿ ಪ್ರಾಕ್ಟೀಸ್ ವರ್ಕ್ಶೀಟ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಈಗ ಎರಡು ವರ್ಕ್ಶೀಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇದು ಮೂರನೇ ವರ್ಕ್ಶೀಟ್ ಅಂತ ಹೇಳ್ಬೋದು ಇದರ ವಿಶೇಷ ಏನು ಅಂದರೆ ಇದರಲ್ಲಿ ಮಗುಗೆ ಬರೆಯೋದಕ್ಕೆ ಏನೂ ಇಲ್ಲ ಪ್ರತಿದಿನ ತುಂಬ ಬರೆಯೋದಿದ್ದಾಗ ಮಕ್ಳಿಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಮಗುಗಿಷ್ಟ ಆದರೆ ಕಲರ್ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಸೊ ಇಲ್ಲಿ ಮ್ಯಾಚ್ ದ ಅಪೋಸಿಟ್ಸ್ ಆಪೋಸಿಟ್ಸ್ನ ಮಗು ಮ್ಯಾಚ್ ಮಾಡಬೇಕು ಈಗ ಇದು ಹ್ಯಾಪಿ ಇನ್ ಅಪ್ ಟಾಲ್ ಲಾಂಗ್ ಇಷ್ಟು ಇಲ್ಲಿದೆ ಇದರ ಆಪೋಸಿಟ್ಸ್ ಇದೆ ಇಲ್ಲಿಗ ಹ್ಯಾಪಿ ಸ್ಯಾಡ್ ಇನ್ನು ಔಟ್ ಸೊ ಈ ಥರ ಇಲ್ಲಿ ಕಾಂಬಿನೇಷನ್ ಕೊಡಿದ್ದೀನಿ ಮಗುಗೆ ಇದು ಆಲ್ರೆಡಿ ಗೊತ್ತಿದ್ದರೆ ಮಗುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಸೊ ಪಿಚ್ಚರ್ ಇದ್ದಾಗ ಮಕ್ಕಳಿಗೆ ಆಪೋಸಿಟ್ಸ್ನ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಅಪೋಸಿಟ್ಸ್ ಬಗ್ಗೆ ಖಂಡಿತ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಏನೇನು ಅಪೋಸಿಟ್ಸ್ ಇರುತ್ತೆ ಎಲ್ ಕೆ ಜಿ ಮಕ್ಕಳಿಗೆ ಮೇಯ್ನಾಗಿ ತೋರಿಸ್ತೀನಿ ಅದರ ಮುಂದೆ ಯಾವಾಗಾರು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಒಂದು ಕಲರ್ ದ ಬಿಗ್ಗೆಸ್ಟ್ ಸೊ ಇಲ್ಲಿ ಮಗು ನೋಡಬೇಕು ಯಾವುದು ದೊಡ್ಡದು ಅಂತ ಆ ದೊಡ್ಡದಕ್ಕೆ ಮಾತ್ರ ಈಗ ಇಲ್ಲಿ ಇದು ದೊಡ್ಡದು ಇದು ದೊಡ್ಡದು ಇದು 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 ಸೊ ಅದಕ್ಕೆ ಮಾತ್ರ ಮಗು ಕಲರ್ ಮಾಡಬೇಕು ಇನ್ನು ಮಿಕ್ಕಿದ್ದಕ್ಕೆ ಕಲರ್ ಮಾಡೋ ಹಾಗಿಲ್ಲ ಕೆಲವೊಂದು ಸತಿ ಏನಾಗುತ್ತೆ ಮಕ್ಕಳಿಗೆ ಇದೇ ವರ್ಕ್ಶೀಟ್ನ ನಾವೇನಾದ್ರು ಶೀಟ್ ಪ್ರೊಟೆಕ್ಟರಲ್ಲಿ ಹಾಕಿದರೆ ಅದನ್ನು ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು ನಾನು ಯಾಕೆ ಇದಕ್ಕೆ ಶೀಟ್ ಪ್ರೊಟೆಕ್ಟರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಎಲ್ಲಾನು ಅಲ್ಲೇ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಮಗುಗೆ ಏನಾಗುತ್ತೆ ಪೆನ್ಸಿಲ್ ಅಲ್ಲಿ ಸಿಗೋದಿಲ್ಲ ಸರಿಯಾಗಿ ಅಲ್ಲಿ ಏನು ಮಗು ಯಾವಾಗಲೂ ಸ್ಕೆಚ್ ಪೆನ್ ಯೂಸ್ ಮಾಡ್ತಾನೆ ಇದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲಾನು ಅಭ್ಯಾಸ ಆಗಬೇಕು ಮಗುಗೆ ಅನ್ನೋದಕ್ಕೆ ನಾನು ಈ ಥರ ಬುಕ್ ಮಾಮೂಲಿ ನಮ್ಮ ಹತ್ರ ಹಳೆ ಬುಕ್ಗಳಿರುತ್ತೆ ಅದೇ ಬುಕ್ನೇ ಯೂಸ್ ಮಾಡ್ಬೋದು ಇದಕ್ಕೆ ಅಂತ ಹೊಸ ಬುಕ್ ಇಡಬೇಕು ಅಂತ ಇಲ್ಲ ನಾನು ಹಾಗೆ ಹಿಂಗೆ ಮಾಡ್ತಾ ಇರೋದು ಇದು ನನ್ನ ಹಳೆಯ ಬುಕ್ಗಳಿತ್ತು ಅದರಲ್ಲಿ ಎಷ್ಟು ಪೇಜ್ ಬಾಕಿ ಇರುತ್ತಲ್ಲ ಆ ಪೇಜಲ್ಲಿ ಅವ್ನಿಗೆ ಈ ಥರ ಆ್ಯಕ್ಟಿವಿಟಿಗಳನ್ನು ಮಾಡೋ ಕೊಡೋದ್ರಿಂದ ನನಗೆ ಪೇಜು ಯೂಸ್ ಆದಂಗೆ ಆಗುತ್ತೆ ಅವನಿಗೆ ಕಲರ್ ಮಾಡೋ ಅಭ್ಯಾಸವೂ ಆಗುತ್ತೆ ಸೊ ಈಗ ಇಲ್ಲಿ ಪೂರ್ತಿ ಅವನು ಕಲರ್ ಮಾಡಬೇಕು ಸೊ ಕಲರ್ ಮಾಡೋದಕ್ಕೆ ಕ್ರಯಾನ್ಸ್ನ ಯೂಸ್ ಮಾಡಬೇಕಾಗತ್ತೆ ಅಥವಾ ಸ್ಕೆಚ್ ಪೆನ್ ಯೂಸ್ ಮಾಡ್ಬೋದು ಅವ್ನಿಗೇನು ಇಷ್ಟ ಪೆನ್ಸಿಲ್ ಇರೋ ಪೆನ್ಸಿಲ್ ಸೊ ಆ ಟೈಮಲ್ಲಿ ಅದೆಲ್ಲಾದರೂ ಗ್ರಿಪ್ಪು ಸಿಗುತ್ತೆ ಜೊತೆಗೆ ಕಾನ್ಸೆಪ್ಟು ಸಹ ಮಗುಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇದೊಂಥರ ಟ್ರಿಕ್ಕಿ ಕೆಲವೊಂದು ಮಿರರ್ ಇಮೇಜಸ್ ಅನ್ಸುತ್ತೆ ಈಗ ಇಲ್ಲಿ ಈ ಸೈಡಲ್ಲಿ ಇದೆ ಇದು ಲೆಫ್ಟು ರೈಟು ಅನ್ನೋ ಕಾನ್ಸೆಪ್ಟು ಮಗುಗೆ ಅರ್ಥ ಆಗುತ್ತೆ ಲೆಫ್ಟು ರೈಟು ಅಪ್ ಡೌನ್ ಎಲ್ಲಾನು ಇದರಲ್ಲಿ ಬರುತ್ತೆ ಪ್ಲಸ್ ಇದು ಮಿರರ್ ಇಮೇಜಸ್ ಇಲ್ಲಿ ನೋಡಿ ಇದರ ಅಪೋಸಿಟ್ ಮಿರರ್ ಇಮೇಜ್ ಇಲ್ಲಿದೆ ಆದರೆ ಇದಕ್ಕೆ ಇದು ಮ್ಯಾಚ್ ಆಗಲ್ಲ ಇದಕ್ಕೆ ಮ್ಯಾಚ್ ಆಗೋದು ಇದು ನೆಕ್ಸ್ಟು ಇದಕ್ಕೆ ಮ್ಯಾಚ್ ಆಗೋದು ಇದು ಸೊ ಹಾಗಾಗಿ ಇಲ್ಲಿ ಮಗು ಹುಡುಕ್ಬೇಕು ಇದು ಎಲ್ಲಿದೆ ಅದು ಡೌನಲ್ಲಿದೆ ಅಪ್ಪಲ್ಲಿದೆನೋ ರೈಟಾ ಲೆಫ್ಟ ಎಲ್ಲನೂ ನೋಡಿ ಮಗು ಮ್ಯಾಚ್ ಮಾಡಬೇಕು ಇಲ್ಲಿ ಮಗುನ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಬ್ರೈನ್ಗೆ ತುಂಬಾ ವರ್ಕ್ ಕೊಡುತ್ತೆ ನಮಗೆ ತುಂಬ ಸಿಂಪಲ್ ಅನಿಸುತ್ತೆ ಬಟ್ ಮಗು ಮಾಡಬೇಕಾದ್ರೆ ಇದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ನೆಕ್ಸ್ಟು ನಾನಿಲ್ಲಿ ಸಿಕ್ಸ್ ಸ್ಕ್ವೇರ್ಸ್ನ ಡ್ರಾ ಮಾಡಿದ್ದೀನಿ ಇದು ಡೈಸ್ ಆಕ್ಟಿವಿಟಿ ಏನು ಡೈಸ್ ಆಕ್ಟಿವಿಟಿ ಅಂದ್ರೆ ಮಗು ಡೈಸ್ನ ಬಿಟ್ಟ ತಕ್ಷಣ ಆ ಡೈಸ್ ಅಲ್ಲಿ ಯಾವ ನಂಬರ್ ಬರುತ್ತೆ ಈಗ ಟೂ ಬಂದ್ರೆ ಇಲ್ಲಿ ಟೂ ಡಾಟ್ಸ್ನ ಮಾಡಬೇಕು ತ್ರೀ ಬಂದ್ರೆ ತ್ರೀ ಡಾಟ್ಸ್ ಫೋರ್ ಬಂದ್ರೆ ಫೋರ್ ಡಾಟ್ಸ್ ಫೈವ್ ಬಂದ್ರೆ ಫೈವ್ ಸಿಕ್ಸ್ ಬಂದ್ರೆ ಸಿಕ್ಸ್ ಒನ್ ಬಂದ್ರೆ ಒನ್ ಅಲ್ಲಿ ಎಷ್ಟು ಡಾಟ್ಸ್ ಬರುತ್ತೆ ಮಗು ಅಷ್ಟು ಡಾಟ್ಸ್ನ ಇಲ್ಲಿ ಡ್ರಾ ಮಾಡಬೇಕು ನೆಕ್ಸ್ಟ್ ಒಂದು ಪ್ಯಾಟ್ರನ್ ನಾನು ತುಂಬಾ ಸಿಂಪಲ್ ಆಗಿರೋ ಪ್ಯಾಟ್ರನ್ನ ಇಲ್ಲಿ ಕೊಟ್ಟಿದ್ದೀನಿ ಕಾರಣ ಇಷ್ಟನೆ ಒಟ್ಟಿಗೇನೆ ನಾವು ದೊಡ್ಡ ದೊಡ್ಡ ಪ್ಯಾಟರ್ನ್ ಕೊಟ್ಟಾಗ ಮಕ್ಕಳಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸೊ ಇಲ್ಲಿ ಇಷ್ಟು ಪರ್ಪಲ್ ಕಲರ್ ಮಾಡಬೇಕು ಇಲ್ಲಿ ಇದಿಷ್ಟು ಗ್ರೀನ್ ಮಾಡಬೇಕು ಇಲ್ಲಿ ಬ್ಲೂ ಇಲ್ಲಿ ರೆಡ್ ಇಲ್ಲ ಏನು ಸಿಂಪಲ್ಲಾಗಿ ಕೊಟ್ಟಿರೋ ಕಾರಣ ಇಷ್ಟೇ ಮಗುಗೆ ಇಷ್ಟೊಂದು ಕಲರ್ ಮಾಡಬೇಕಾ ಅಂತ ಅನ್ಸೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಸಿಂಪಲ್ಲಾಗಿ ಬರೀ ಐದರಿಂದ ಐದು ಮಾತ್ರ ನಾನು ಯೂಸ್ ಮಾಡಿ ಕೊಟ್ಟಿದ್ದೀನಿ ಇದನ್ನ ನಾವು ಮುಂದೆ ಎಕ್ಸ್ಟ್ರಾನು ಕೊಡ್ತಾ ಹೋಗ್ಬೋದು ಇನ್ನು ಲಾಸ್ಟ್ ಆಕ್ಟಿವಿಟಿ ಇವತ್ತಿಂದು ಫೈಂಡ್ ದ ಪಾತ್ ಇಲ್ಲಿ ಒಂದು ಥರ ನಿಲ್ಸಿದ್ದೀನಿ ಅಷ್ಟೇನೆ ಸೊ ಅದಕ್ಕೆ ಬಲೂನ್ಸ್ ಇದೆ ಆ ಬಲೂನು ಒಂದೊಂದು ಒಂದೊಂದು ಕಡೆ ಇದೆ ಈಗ ಎ ಒಂದ್ ಕಡೆ ಇದೆ ಬಿ ಒಂದ್ ಕಡೆ ಇದೆ ಸಿ ಒಂದ್ ಕಡೆ ಇದೆ ಈಗ ಮಗು ಹುಡುಕ್ಬೇಕು ಈಗ ರೆಡ್ ಕಲರ್ ಇಂದ ರೆಡ್ ಕಲರ್ ಇಲ್ಲಿದೆ ಹೀಗಿದೆ ಅನ್ಕೊಂಡು ಮಗು ಕೈನ ಇಲ್ಲಿಂದ ನೋಡಿ ಹೀಗೆಲ್ಲ ಮೂವ್ ಮಾಡಿಕೊಂಡು ಸೊ ಇದು ಎ ಅಂತ ಗೊತ್ತಾಗುತ್ತೆ ನೆಕ್ಸ್ಟು ಬ್ಲೂ ಬ್ಲೂನು ಅಷ್ಟೇ ಹೀಗೆ ಹುಡ್ಕೊಂಡು ಮಗು ಹೋಗಬೇಕು ಸೊ ಅಲ್ಲಿ ಏನಾಗುತ್ತೆ ಮಗುಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಅಂದರೆ ಇಲ್ಲಿ ಯಾವುದು ಎ ಯಾವುದು ಬಿ ಯಾವುದು ಸಿಗ್ ಹೋಗುತ್ತೆ ಅನ್ನೋದು ಮಗುಗೆ ಗೊತ್ತಾಗುತ್ತೆ ನೆಕ್ಸ್ಟು ಇಲ್ಲಿ ಪೆನ್ಸಿಲ್ ಪೆನ್ಸಿಲ್ನೂ ಅಷ್ಟೇ ಮಗು ಹುಡ್ಕೊಂಡು ಹೋಗಬೇಕು ಇದು ಆ್ಯಕ್ಚುಲಾಗಿ ತುಂಬ ಸಿಂಪಲ್ ಆಗಿರುವಂತಹ ಪಾತ್ ಫೈಂಡಿಂಗ್ ನಾನು ಕೊಟ್ಟಿರೋಂಥದ್ದು ಇದರಲ್ಲೇ ನಾವು ಇನ್ನೂ ಮುಂದೆ ಮುಂದೆ ಬರ್ತಾ ಬರ್ತಾ ಕಷ್ಟದ್ದು ಸಹ ಕೊಡಬಹುದು ನಿಮಗೆ ಈ ಎಲ್ಲ ಆ್ಯಕ್ಟಿವಿಟಿಗಳು ಇಷ್ಟ ಆಗ್ತಾ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡೋದು ಮರಿಬೇಡಿ ಹಾಗೆಯೇ ಶೇರ್ ಮಾಡೋದು ಮರಿ ಮರಿಬೇಡಿ ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಸಹ ಮರಿಬೇಡಿ